ಮಸ್ತೆ, ಇವತ್ತಿನ ಟಾಪಿಕ್ಕು ಮೂಳೆ ಮುರಿತ ಅಥವಾ ಫ್ರ್ಯಾಕ್ಚರ್. ಏನಪ್ಪ ಈ ಫ್ರ್ಯಾಕ್ಚರ್ ಅಂದರೆ, ಎ ಫ್ರ್ಯಾಕ್ಚರ್ ಈಸ್ ಎ ಬ್ರೇಕ್ ಯೂಶ್ವಲಿ ಇನ್ ಎ ಬೋನ್. ಇಫ್ ದ ಬೋನ್ ಬ್ರೋಕನ್ ಪೆನಿಟ್ರೇಟ್ ದ ಸ್ಕಿನ್, ಇಟ್ ಈಸ್ ಕಾಲ್ಡ್ ಆಸ್ ಎ ಓಪನ್ ಆರ್ ಕಾಂಪೌಂಡ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಸೊ ಏನು ಬೋನ್ಸ್ಗೆ ಬಲವಾದ ಹೇಟ್ ಬಿದ್ದು ಬೋನು ಬ್ರೇಕ್ ಆದರೆ ಅದನ್ನು ನಾವು ಫ್ರ್ಯಾಕ್ಚರ್ ಅಂತೀವಿ. ಕೆಲವೊಂದು ಟೈಮು ಆಸ್ಟಿಯೋಫೊರೋಸಿಸು ಅಥವಾ ಬೋನ್ ಕ್ಯಾನ್ಸರಿಂದ ಕೂಡ ನಮ್ಮದು ಮೂಳೆ ಮುರಿಯೋ ಚಾನ್ಸಸ್ ಇರುತ್ತೆ. ಸೊ ಬೇರೆ ಕಾರಣದಿಂದ ಕೂಡ ಬೋನ್ ಫ್ರ್ಯಾಕ್ಚರ್ ಆಗ್ಬೋದು, ಅಥವಾ ಬಲವಾದ ಹೇಟ್ ಬಿದ್ದು ಕೂಡ ಬೋನ್ಗೆ ಫ್ರ್ಯಾಕ್ಚರ್ ಆಗ್ಬೋದು. ಸೊ ಮೂಳೆ ಮುರಿಯೋದನ್ನ ನಾವು ಫ್ರ್ಯಾಕ್ಚರ್ ಅಂತೀವಿ. ಸೊ ಈ ಮೂಳೆ ಮುರಿತದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂದರೆ ಗುಣಲಕ್ಷಣಗಳು ಏನೇನಪ್ಪ ಅಂತಂದರೆ, ಸಿವಿಯರ್ ಪೇಯ್ನ್ ಅಂದರೆ ಆ ಮೂಳೆ ಮುರಿದಿರೋ ಪಾರ್ಟಲ್ಲಿ ತುಂಬ ಪೇಯ್ನ್ ಇರುತ್ತೆ, ಡಿಫಿಕಲ್ಟಿ ಟು ಮೂವ್ ಅಂದರೆ ಆ ಪಾರ್ಟ್ನ ಮೂವ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಮತ್ತು ಅದೇ ಪಾರ್ಟಲ್ಲಿ ಸ್ವೆಲ್ಲಿಂಗ್ ಅಂದರೆ ಊತ ಬಂದಿರೋ ಚಾನ್ಸಸ್ ಇರುತ್ತೆ, ಮತ್ತು ಡಿಸ್ಕಲರೇಷನ್ಸು ಕಾಣಿಸ್ಬೋದು. ಏನಾದರೂ ಸ್ಮಾಲ್ ಕ್ಯಾಪಿಲರೀಸ್ ಎಲ್ಲ ಬ್ಲೀಡ್ ಆಗಿ ಡಿಸ್ಕಲರೇಷನ್ ಕೂಡ ಕಾಣಿಸೋ ಚಾನ್ಸಸ್ ಇರುತ್ತೆ ಆ ಸೈಟಲ್ಲಿ. ಮತ್ತು ಬೋನ್ ಪ್ರೊಟ್ರೂಡಿಂಗ್ ಥ್ರೂ ದ ಸ್ಕಿನ್ ಅಂದರೆ ಬೋನು ಸ್ಕಿನ್ನ ಬ್ರೇಕ್ ಮಾಡಿ ಹೊರಗಡೆ ಬಂದಿರೋ ಅಂದರೆ ಹೊರಗಡೆ ಕಾಣಿಸೋ ಚಾನ್ಸಸ್ ಕೂಡ ಇರುತ್ತೆ. ಇದಿಷ್ಟು ಬಂದುಬಿಟ್ಟು ಬೋನ್ ಫ್ರ್ಯಾಕ್ಚರ್ ಆದಾಗ ನಾವು ನೋಡ್ಬೋದಂಥ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂದರೆ, ನೋಡಿದ ತಕ್ಷಣ ಎಸ್ ಇದು ಬೋನು ಫ್ರ್ಯಾಕ್ಚರ್ ಆಗಿದೆ ಅಂತ ನಮಗೆ ತಿಳಿಸ್ಕೊಡೋ ಅಂಥ ಗುಣಲಕ್ಷಣಗಳೇ ಆಗಿರುತ್ತೆ. ಸ್ವೆಲ್ಲಿಂಗು ಅಥವಾ ಮೂಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಅಥವಾ ಅಲ್ಲಿ ಡಿಸ್ಕಲರೇಷನ್ ಆಗಿರ್ಬೋದು. ಸೊ ಈ ಮೂಳೆ ಮುರಿದಾಗ ನಾವು ಏನು ಫಸ್ಟ್ ಏಡ್ ಮಾಡ್ಕೊಳ್ಬೇಕು ಅಂತಂತಂದರೆ, ಎನ್ಕರೇಜ್ ದ ವಿಕ್ಟಿಮ್ ಡು ನಾಟ್ ಮೂವ್ ದ ಇಂಜೂರ್ಡ್ ಪಾರ್ಟ್ ಅಂತಂದರೆ, ಇಂಜುರಿ ಆಗಿರೋ ಪಾರ್ಟ್ನ ಜಾಸ್ತಿ ಮೂಮೆಂಟ್ ಮಾಡಬಾರ್ದು. ಮೂಮೆಂಟ್ ಮಾಡಿದ್ರೆ ಸರೌಂಡಿಂಗ್ ಟಿಶ್ಯೂ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಸಿವಿಯರಿಟಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆ ಭಾಗನ ಜಾಸ್ತಿ ಮೂವ್ ಮಾಡೋಕ್ಕೆ ಹೋಗಬಾರ್ದು. ಇಮ್ಮೊಬಲೈಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಗೀವ್ ಕಂಫರ್ಟಬಲ್ ಪೊಸಿಷನ್ ಟು ವಿಕ್ಟಿಮ್ ಅಂತಂದರೆ, ಯಾರಿಗೆ ಫ್ರ್ಯಾಕ್ಚರ್ ಆಗಿರುತ್ತೆ ಅವ್ರಿಗೆ ಸ್ವಲ್ಪ ಕಂಫರ್ಟಬಲ್ ಪೊಸಿಷನ್ ಕೊಡಬೇಕಾಗುತ್ತೆ. ಡು ನಾಟ್ ಓವರ್ ಕ್ರೌಡ್ ದ ವಿಕ್ಟಿಮ್. ಸೊ ಫ್ರ್ಯಾಕ್ಚರ್ ಆಗಿರೋರನ್ನ ಸುತ್ತ ಜನಗಳೆಲ್ಲ ನಿಂತ್ಕೊಂಡ್ರೆ ಎಗೈನ್ ಸಫೋಕೇಶನ್ ಆಗೋ ಚಾನ್ಸಸ್ ಇರುತ್ತೆ, ಬ್ರೀತಿಂಗ್ ಡಿಫಿಕಲ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಓವರ್ ಕ್ರೌಡ್ ಮಾಡಬಾರ್ದು. ಚೆಕ್ ದ ಇಂಜುರಿ ಪಾರ್ಟ್ ಫಾರ್ ಸ್ವೆಲ್ಲಿಂಗ್ ಬ್ಲೀಡಿಂಗ್ ಆ್ಯಂಡ್ ವೂಂಡ್. ಸೊ ಎಲ್ಲಿ ಇಂಜುರಿ ಪಾರ್ಟ್ ಆಗಿರುತ್ತೆ ಅದನ್ನು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಏನಾದರೂ ಬ್ಲೀಡಿಂಗ್ ಇದೆಯಾ ಸ್ವೆಲ್ಲಿಂಗ್ ಇದೆಯಾ ಆ ಸೈಟಲ್ಲಿ ಅಂತ ಹೇಳ್ಬಿಟ್ಟು. ಆಲ್ವೇಸ್ ರೈಸ್ ದ ಫ್ರ್ಯಾಕ್ಚರ್ ಪಾರ್ಟ್ ಟು ಕಂಟ್ರೋಲ್ ಬ್ಲೀಡಿಂಗ್. ಸೊ ಏನು ಫ್ರ್ಯಾಕ್ಚರ್ ಪಾರ್ಟ್ ಇರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ರೇಸ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಕಡಿಮೆ ಆಗಿ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಬೋದು. ಸೊ ಫ್ರ್ಯಾಕ್ಚರ್ ಪಾರ್ಟ್ನ ಸ್ವಲ್ಪ ಎಲಿವೇಟ್ ಮಾಡಿ ಇಡಬೇಕಾಗುತ್ತೆ. ಅಪ್ಲೈ ಪ್ರೆಷರ್ ಬ್ಯಾಂಡೇಜ್ ಆನ್ ದ ಬ್ಲೀಡಿಂಗ್ ಸೈಟ್ ವಿತ್ ಸ್ಟೆರೈಲ್ ಕಾಟನ್. ಸೊ ಏನಾದರೂ ಬ್ಲೀಡ್ ಆಗ್ತಾ ಇತ್ತು ಅಂತಂದರೆ ಅದ್ರ ಮೇಲೆ ಸ್ಟೆರೈಲ್ ಪ್ಯಾಡ್ ಹಾಕಿ ಕವರ್ ಮಾಡಿದ್ರೆ ಪ್ರೆಷರ್ ಕೊಟ್ಟರೆ ಸೊ ಆ ಬ್ಲೀಡಿಂಗು ನಿಲ್ಲುತ್ತೆ. ಸೊ ಇದಿಷ್ಟು ನಾವು ಇಮ್ಮಿಡಿಯೇಟಾಗಿ ಎಲ್ಲಾದರೂ ಫ್ರ್ಯಾಕ್ಚರ್ ಆದಾಗ ನೋಡಿದ್ರೆ ಮಾಡಬೇಕಾಗಿರೋ ಫಸ್ಟ್ ಏಡ್ ಟ್ರೀಟ್ಮೆಂಟ್. ಸೊ ಈ ಫ್ರ್ಯಾಕ್ಚರಲ್ಲಿ ಎಷ್ಟು ಟೈಪ್ ಅಂತಂದರೆ, ಮೇಯ್ನಾಗಿ ನಾವು ಟೂ ಟೈಪ್ಸ್ ನೋಡ್ಬೋದು. ಒಂದು ಸಿಂಪಲ್ ಆರ್ ಕ್ಲೋಸ್ಡ್ ಫ್ರ್ಯಾಕ್ಚರ್, ಇನ್ನೊಂದು ಕಾಂಪೌಂಡ್ ಆರ್ ಓಪನ್ ಫ್ರ್ಯಾಕ್ಚರ್ ಅಂತ. ಸೊ ಏನಪ್ಪ ಈ ಸಿಂಪಲ್ ಕ್ಲೋಸ್ಡ್ ಫ್ರ್ಯಾಕ್ಚರ್ ಅಂತಂದರೆ, ಬೋನ್ ಬ್ರೇಕ್ಸ್ ಕ್ಲೀನ್ಲಿ ಬಟ್ ಡಸ್ ನಾಟ್ ಪೆನಿಟ್ರೇಟ್ ಸ್ಕಿನ್ ಅಂದರೆ, ಬೋನ್ ಬ್ರೇಕ್ ಆಗಿರುತ್ತೆ, ಬ್ರೇಕ್ ಆದ್ರೂ ಸ್ಕಿನ್ ಬ್ರೇಕ್ ಆಗಿರಲ್ಲ, ಅಂದರೆ ಒಳಗಡೆ ಬೋನ್ ಮಾತ್ರ ಬ್ರೇಕ್ ಆಗಿರುತ್ತೆ, ಸ್ಕಿನ್ ಏನು ಬ್ರೇಕ್ ಆಗಿರಲ್ಲ. ಅದೇ ಕಾಂಪೌಂಡ್ ಓಪನ್ ಫ್ರ್ಯಾಕ್ಚರಲ್ಲಿ ಬೋನು ಬ್ರೇಕ್ ಆಗಿ ಸ್ಕಿನ್ನ ಕೂಡ ಬ್ರೇಕ್ ಮಾಡಿ ಹೊರಗಡೆ ಬಂದಿರುತ್ತೆ, ಬೋನ್ ಹೊರಗಡೆ ನಾವು ನೋಡ್ಬೋದು, ಇದನ್ನು ನಾವು ಕಾಂಪೌಂಡ್ ಫ್ರ್ಯಾಕ್ಚರ್ ಅಂತೀವಿ. ಅಂದರೆ ಒಂದು ಫ್ರ್ಯಾಕ್ಚರು ಆಗಿ ಬೋನು ಸ್ಕಿನ್ನ ಪೆನಿಟ್ರೇಟ್ ಆಗಿರಲ್ಲ, ಅಂದರೆ ಹೊರಗಡೆ ಬಂದಿರಲ್ಲ, ಒಳಗಡೆ ಇರುತ್ತೆ ಫ್ರ್ಯಾಕ್ಚರು. ಇನ್ನೊಂದು ಹೊರಗಡೆ ಕಾಣಿಸುತ್ತೆ ಫ್ರ್ಯಾಕ್ಚರ್, ಅಂದರೆ ಬೋನು ಸ್ಕಿನ್ನಿಂದ ಹೊರಗಡೆ ಬಂದಿರುತ್ತೆ, ಅದನ್ನು ನಾವು ಕಾಂಪೌಂಡ್ ಫ್ರ್ಯಾಕ್ಚರ್ ಅಂತೀವಿ. ಇದು ಎರಡು ವಿಧ ಮೇನ್ ಫ್ರ್ಯಾಕ್ಚರಲ್ಲಿ. ಮತ್ತು ಸಿಂಪಲ್ ಮತ್ತು ಕಾಂಪೌಂಡ್ ಫ್ರ್ಯಾಕ್ಚರಲ್ಲಿ ಕೆಲವೊಂದು ಟೈಪ್ಸ್ ನೋಡ್ಬೋದು. ಟೈಪ್ಸ್ ಆಫ್ ಫ್ರ್ಯಾಕ್ಚರಲ್ಲಿ ಟ್ರಾನ್ಸ್ಫರ್ ಫ್ರ್ಯಾಕ್ಚರ್. ಏನಪ್ಪ ಈ ಟ್ರಾನ್ಸ್ಫರ್ ಫ್ರ್ಯಾಕ್ಚರ್ ಅಂತಂತಂದರೆ, ದ ಫ್ರ್ಯಾಕ್ಚರ್ ಅಕರ್ ವೆನ್ ಯುವರ್ ಬೋನ್ ಈಸ್ ಬ್ರೋಕನ್ ಪರ್ಪೆಂಡಿಕ್ಯುಲರ್ ಟು ದ ಲೆಂತ್.
ಅಂದರೆ ಬೋನು ಬ್ರೇಕ್ ಆಗಿರೋದು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಸೊ ಇಲ್ಲಿ ರೈಟ್ ಸೈಡ್ ನೀವು ನೋಡ್ಬೋದು ಯಾವ ಥರ ಫ್ರ್ಯಾಕ್ಚರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಯೂಶ್ವಲಿ ಟ್ರಾನ್ಸ್ವರ್ಸ್ ಫ್ರ್ಯಾಕ್ಚರ್ ಆದಾಗ ಬೋನ್ಸ್ ಫ್ರ್ಯಾಕ್ಚರು ಈ ಥರ ಕಾಣಿಸುತ್ತೆ. ಸೊ ಇದಕ್ಕೇನು ಮಾಡ್ತಾರೆ, ಡಾಕ್ಟರ್ ನೋಡಿಬಿಟ್ಟು ಇದಕ್ಕೆ ಸರ್ಜರಿ ಬೇಕಾ, ಏನು ಬೇಕು, ಕರೆಕ್ಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ. ಸೊ ಎರಡನೇ ವಿಧ ಬಂದುಬಿಟ್ಟು ಆಬ್ಲಿಕ್ ಫ್ರ್ಯಾಕ್ಚರ್. ಆಬ್ಲಿಕ್ ಫ್ರ್ಯಾಕ್ಚರ್ ಈಸ್ ಎ ಕ್ಯಾರೆಕ್ಟರೈಸ್ಡ್ ಬೈ ಎ ಬ್ರೇಕ್ ದಟ್ ಈಸ್ ಕರ್ವ್ಡ್ ಆರ್ ಅಟ್ ಆನ್ ಆ್ಯಂಗಲ್ ಟು ದ ಬೋನ್. ಅಂದರೆ ಈ ಫ್ರ್ಯಾಕ್ಚರು ಎಲ್ಲಿ ಆಗುತ್ತೆ ಅದು ನೋಡಿ, ಈ ಕಡೆ ನೀವು ಇದರಲ್ಲಿ ಇಮೇಜಲ್ಲಿ ನೋಡ್ಬೋದು ಎಷ್ಟು ಕರ್ವ್ ಆಗಿದೆ. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ತೋರಿಸಿದ್ನಲ್ಲ ಟ್ರಾನ್ಸ್ಫರ್ ಫ್ರ್ಯಾಕ್ಚರ್ಗೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಸೊ ಇದು ಫ್ರ್ಯಾಕ್ಚರ್ ಬಂದುಬಿಟ್ಟು ಕರ್ವ್ಡ್ ನೇಚರಲ್ಲಿ ಇರುತ್ತೆ. ಸೊ ಎಗೇನ್ ಇದು ಕೂಡ ಡಾಕ್ಟರ್ ಅಸೆಸ್ ಮಾಡಿ ಏನು ಟ್ರೀಟ್ ಮಾಡಬೇಕು ಅಂತ ಪೇಷಂಟ್ಗೆ ಅಡ್ವೈಸ್ ಮಾಡ್ತಾರೆ. ಇದು ಒಂದು ಎರಡನೇ ವಿಧವಾದ ಫ್ರ್ಯಾಕ್ಚರ್. ಸೊ ಮೂರನೇ ವಿಧ ಬಂದು ಕಮ್ಯುನಿಕೇಟೆಡ್ ಫ್ರ್ಯಾಕ್ಚರ್. ಏನಪ್ಪ ಈ ಕಮ್ಯುನಿಕೇಟೆಡ್ ಫ್ರ್ಯಾಕ್ಚರ್ ಅಂತಂದರೆ, ಕಮ್ಯುನಿಕೇಟೆಡ್ ಫ್ರ್ಯಾಕ್ಚರ್ ಕೆನ್ ಬಿ ವೆರಿ ಸೀರಿಯಸ್. ಇನ್ ದಿಸ್ ಟೈಪ್ ಆಫ್ ಫ್ರ್ಯಾಕ್ಚರ್ ಎ ಬೋನ್ ಆ್ಯಕ್ಚುಲಿ ಬ್ರೇಕ್ಸ್ ಇನ್ ಟು ಸೆವರಲ್ ಫ್ರ್ಯಾಗ್ಮೆಂಟ್. ಸ್ಮಾಲ್ ಬೋನ್ಸ್ ಸಚ್ ಆಸ್ ದ ಬೋನ್ ಇನ್ ದ ಹ್ಯಾಂಡ್ಸ್ ಆರ್ ಫೀಟ್ ಆರ್ ಹೈಲಿ ಸಸೆಪ್ಟಬಲ್ ಟು ಕಮ್ಯುನಿಕೇಟೆಡ್ ಫ್ರ್ಯಾಕ್ಚರ್. ಕಮ್ಯುನಿಕೇಟೆಡ್ ಆಫನ್ಲಿ ಅಕ್ಕರ್ ಫಾಲೋಯಿಂಗ್ ಎ ಕಾರ್ ಆಕ್ಸಿಡೆಂಟ್ ಆರ್ ಅದರ್ ಸೀರಿಯಸ್ ಇವೆಂಟ್. ಸೊ ಈ ಕಮ್ಯುನಿಕೇಟೆಡ್ ಫ್ರ್ಯಾಕ್ಚರ್ ಅಂತಂದರೆ, ಅಂದರೆ ಬೋನು, ಒಂದೇ ಬೋನು ತುಂಬಾ ಪೀಸಸ್ ಆಗಿ ಬ್ರೇಕ್ ಆಗಿಬಿಡುತ್ತೆ. ಸೊ ಇದನ್ನು ನಾವು ಪೀಸಸ್ ಜಾಸ್ತಿ ಆಗಿರೋಗೆ ಅಥವಾ ಬ್ರೇಕ್ ಆಗಿರೋ ಬೋನ್ನ ನಾವು ಕಮ್ಯುನಿಕೇಟೆಡ್ ಫ್ರ್ಯಾಕ್ಚರ್ ಅಂತೀವಿ. ಇದು ಫೋರ್ಸ್ ಜಾಸ್ತಿ ಆಗಿ ಆಗುವಂಥ ಫ್ರ್ಯಾಕ್ಚರು. ಸೊ ಯೂಶ್ವಲಿ ಇದಾಗುವಂಥದ್ದು ಈ ರಿಸ್ಟ್ ಮತ್ತು ಫೀಟ್ ಹ್ಯಾಂಕಲ್ ಬೋನ್ಸ್ಗಳಿಗೆ ಆಗುತ್ತೆ. ಈ ಕಾರ್ ಆಕ್ಸಿಡೆಂಟು ಅಥವಾ ಯಾವುದೇ ಒಂದು ಫೋರ್ಸ್ನೆಸ್ಸು ಜಾಸ್ತಿ ಬೋನ್ ಮೇಲೆ ಬಿದ್ದಾಗ ಆಗುವಂಥ ಫ್ರ್ಯಾಕ್ಚರು. ಸೊ ಅದು ಅವಾಗ ಛಿದ್ರ ಛಿದ್ರ ಥರ ಆಗ್ಬಿಡುತ್ತೆ ಬೋನು, ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಆಗುವಂಥದ್ದೇ ಕಮ್ಯುನಿಕೇಟೆಡ್ ಫ್ರ್ಯಾಕ್ಚರ್. ಸೊ ನೆಕ್ಸ್ಟ್ ಟೈಪು ಈಸ್ ಅ ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್. ಸೊ ಈ ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್ ಅಂತಂದರೆ, ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್ ಈಸ್ ಮೋಸ್ಟ್ ಆಫನ್ಲಿ ವಿ ಕೆನ್ ಅಬ್ಸರ್ವ್ಡ್ ಇನ್ ಅ ಚಿಲ್ಡ್ರನ್ಸ್. ಸೊ ಮಕ್ಕಳಲ್ಲಿ ಈ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಇನ್ನು ಬೋನ್ಸ್ ಅಷ್ಟು ಡೆವಲಪ್ ಆಗಿರಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಯಾವಾಗಾದರೂ ಆಟ ಆಡಬೇಕಾದ್ರೆ, ಅವರೇನಾದರೂ ಪ್ಲೇ ಮಾಡಬೇಕಾದ್ರೆ ಬಿದ್ದರೆ ಇಮ್ಮಿಡಿಯೇಟಾಗಿ ಬೋನ್ಸ್ ಎಲ್ಲ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಸೊ ಈ ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್ ಮ್ಯಾಕ್ಸಿಮಮ್ ನಾವು ಮಕ್ಕಳಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೇಗೇನು ಇದನ್ನು ಕೂಡ ಡಾಕ್ಟರ್ ಅಬ್ಸರ್ವ್ ಮಾಡಿ ಫ್ರ್ಯಾಕ್ಚರ್ ಟೈಪ್ ನೋಡಿಕೊಂಡು ಸೊ ಅದಕ್ಕೆ ಏನು ಕರೆಕ್ಷನ್ಸ್ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತೀವಿ. ಈ ಸ್ಟ್ರೆಸ್ ಫ್ರ್ಯಾಕ್ಚರ್ ಬಂದುಬಿಟ್ಟು ಯೂಶ್ವಲಿ ದಿಸ್ ಸ್ಟ್ರೆಸ್ ಫ್ರ್ಯಾಕ್ಚರ್ ವಿಲ್ ಹ್ಯಾಪನ್ ಟು ದ ಅಥ್ಲೆಟಿಕ್ಸ್. ಸೊ ಸಮಟೈಮ್ಸ್ ಕಂಪ್ಲೈನಿಂಗ್ ಆಫ್ ಸ್ಟ್ರೆಸ್ ಫ್ರ್ಯಾಕ್ಚರ್. ಸೊ ಅಥ್ಲೆಟ್ಸಲ್ಲಿ ಇದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಅ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಇದು ಕೂಡ ಸ್ಮಾಲ್ ಸ್ಮಾಲ್ ಬೋನ್ಸ್ನ ಅಫೆಕ್ಟ್ ಮಾಡುತ್ತೆ. ಸೊ ಎಗೇನ್ ಇದು ಡಾಕ್ಟರ್ ಅಸೆಸ್ ಮಾಡಿ ವೆದರ್ ರಿಕ್ವೈರ್ ಇಂಪ್ಲಾಂಟ್ ಬೇಕಾ ಅಥವಾ ಪಿ ಒ ಪಿ ಬೇಕಾ ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡ್ತಾರೆ. ಈ ಮ್ಯಾಕ್ಸಿಮಮ್ ಈ ಸ್ಟ್ರೆಸ್ ಫ್ರ್ಯಾಕ್ಚರ್ ಅನ್ನೋದನ್ನ ನಾವು ಅಥ್ಲೆಟಿಕ್ಸಲ್ಲಿ ನೋಡ್ಬೋದು.